ಹುಟ್ಟಿದ್ದು ಹೆಣ್ಣು ಮಗು ಅಂತ ತಿಳಿದ ತಕ್ಷಣ ಬೀದಿಗೆ ಬಿಡುವ ಶಿಕ್ಷೆ, ಬದಲಾಗ್ತಿಲ್ವಾ ಕ್ರೂರ ಮನಸ್ಥಿತಿ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ನವಜಾತ ಶಿಶುವನ್ನು ಚರಂಡಿ ಮಧ್ಯೆ ಎಸೆದು ಹೋಗಿದ್ದಾರೆ ಪೋಷಕರು. ಶಿಶುವನ್ನು ಹೊರತೆಗೆದು ಪರಿಶೀಲಿಸಿದಾಗ ಪೋಷಕರ ವಿವರ ಪತ್ತೆಯಾಗಿದೆ. ರಶೀದಿಯಲ್ಲಿ ತಂದೆ ಶಶಿಧರ್, ತಾಯಿ ಸುಪ್ರಿಯಾ ಹೆಸರು ಪತ್ತೆಯಾಗಿದೆ. ಆನೇಕಲ್ ಠಾಣೆಯಲ್ಲಿ ಮಗುವಿದ್ದು ಪೋಷಕರಿಗಾಗಿ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆನೇಕಲ್ ಬಳಿ ನವಜಾತ ಹೆಣ್ಣು ಶಿಶು ಪತ್ತೆಯಾಗಿದೆ. ಮಗು ಅಳುವ ಶಬ್ದ ಕೇಳಿ ಚರಂಡಿ ಮಧ್ಯೆ ನೋಡಿದರೆ ಅಲ್ಲಿ ನವಜಾತ ಶಿಶು ಕವರ್ನಲ್ಲಿ ಸುತ್ತಿ ಚರಂಡಿಗೆ ಹಾಕಲಾಗಿತ್ತು. ಎಂಥ ಮನಸ್ಥಿತಿ ಇರುತ್ತೆ ಜಗತ್ತು. ಈ ಘಟನೆ ಆಗಿರೋದು ಆನೇಕಲ್ನಲ್ಲಿ. ಚರಂಡಿ ಬಳಿ ಮಗು ಅಳು ಸದ್ದು ಕೇಳ್ತಾ ಇತ್ತು. ತಕ್ಷಣ ಹೋಗಿ ನೋಡಿದಾಗ ಏನು ಆಗ್ತಾ ಇದೆ ಇಲ್ಲ ಅಂತ ನೋಡಿದಾಗ ಕವರ್ ಒಳಗೆ ಪುಟ್ಟ ಹಸಿದು ನವಜಾತ ಶಿಶು ಅಳ್ತಾ ಇತ್ತು. ಕಾರಣ ಇಷ್ಟು, ಹುಟ್ಟಿದ್ದು ಹೆಣ್ಣು ಮಗು ಅಂತ ಇಲ್ಲದಂಥ ತಂದೆ ತಾಯಿ ಮಗುವನ್ನು ಈ ರೀತಿಯಾಗಿ ಕವರ್ನಲ್ಲಿ ಸಿಕ್ಕಿ ಚರಂಡಿಗೆ ಸಾಕಿ ಹೋಗಿದ್ದರು. ಅದು ಹೇಗೆ ಒಪ್ಪಿದು ಆ ಹೆತ್ತ ತಾಯಿ ಕರುಳು. ಹೆತ್ತವರಿಗೆ ಹೆಗ್ಗಣವೂ ಕೂಡ ಮುದ್ದಂತಾರೆ, ಆದರೆ ಇನ್ನೂ ಕೂಡ ಹೆಣ್ಣು ಮಗು ಹುಟ್ಟಿತು ಎನ್ನುವಂಥ ಮನಸ್ಥಿತಿ ಇದೆಯಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಇಲ್ಲಿ ಒಂದು ನವಜಾತ ಶಿಶುವನ್ನು ಕವರ್ನಲ್ಲಿ ಸುತ್ತಿ ತಾನೇ ಹೆತ್ತಂಥ ಮಗು ಅದನ್ನು ಚರಂಡಿಯಲ್ಲಿ ಬಿಸಾಕಿ ಹೋಗ್ತಾರಲ್ಲ, ಎಷ್ಟರ ಮಟ್ಟಿಗೆ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದರೆ ಹೆತ್ತವರಿಗೆ ಹೆಗ್ಗಣವೂ ಕೂಡ ಮುದ್ದು ಅಂತಾರೆ. ಇಂಥ ಒಂದು ಸ್ಥಿತಿಯಲ್ಲಿ ಮಗುವನ್ನು ಚರಂಡಿಗೆ ಬಿಸಾಕಿ ಹೋಗುವಂಥ ಮನಸ್ಥಿತಿ ಹೆಂಗೆ ಬಂತು ಆ ತಾಯಿಗಂತೇಳಿ? ನಿಜಕ್ಕೂ ಬೇಸರದ ವಿಚಾರ, ಯಾಕಂದ್ರೆ ಇತ್ತೀಚೆಗೆ ತಾನೇ ಬಹಳಷ್ಟು ಪೊಲೀಸರು ಆಗಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಕೂಡ ಮಾಡಿದ್ರು. ಯಾಕಂದ್ರೆ ಭ್ರೂಣ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಮಗು ಇದ್ರೆ ಬಹಳಷ್ಟು ಜನ ಪತ್ತೆ ಮಾಡಿ ಅದನ್ನ ಸಾಯಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸೊ ಅದು ಮಾಸುವ ಮುನ್ನವೇ ಈಗ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು, ಆನೇಕಲ್ ಬಳಿ ನವಜಾತ ಹೆಣ್ಣು ಶಿಶು ಅಂತ ಕೂಡ ಪತ್ತೆ ಆಗಿರುವಂತದ್ದು. ಅಂದ್ರೆ ಮಗು ಅಳುವ ಶಬ್ದ ಕೇಳಿ ಚರಂಡಿ ಮಧ್ಯೆ ನೋಡಿದ್ರೆ ಮಗು ಕೂಡ ಇತ್ತು, ಅದು ಕೂಡ ಕವರ್ನಲ್ಲಿ ಸುತ್ತಿ ಚರಂಡಿ ಮಧ್ಯೆ ಎಸೆದು ಹೋಗಿದ್ದಾರೆ ಪಾಪಗಳು. ಸದ್ಯ ಸ್ಥಳೀಯರು ಅದನ್ನ ನೋಡಿ ಅದು ಕೂಡ ಮಗು ಅಳುವ ಶಬ್ದ ಕೇಳಿ ಸದ್ಯ ಪೋಷಕರು ವಿವರನ್ನ ಕೂಡ ಪತ್ತೆ ಹಚ್ತಾ ಇರುವಂತದ್ದು. ಆದ್ರೆ ಮಗುವಿನ ಹತ್ರ ಒಂದು ರಶೀದಿ ಕೂಡ ಇದ್ದ ವಿಚಾರ ಬೆಳಕಿಗೆ ಬಂದಿದೆ. ಅಂದ್ರೆ ಮಗು ಹುಟ್ಟಿರೋದು ವಾನವಿಲಾಸ್ ಆಸ್ಪತ್ರೆಯಲ್ಲಿ, ತಾಯಿ ಹೆಸರು ಸುಪ್ರಿಯಾ, ಹಾಗೇನೆ ತಂದೆ ಶಶಿಧರ್ ಇಬ್ರು ಕೂಡ ದಿಗಣಿ ನಿವಾಸಿಗಳು ಎಂಬುದು ರಶೀದಿಯಲ್ಲಿ ಪತ್ತೆ ಆಗಿದೆ. ಸದ್ಯ ಆನೇಕಲ್ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ರವಾನೆ ಮಾಡಿದ್ದು, ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಪೊಲೀಸರು ಆ ಪೋಷಕರ ಪತ್ತೆಗಾಗಿ ಈಗಾಗಲೇ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಸ್ಪಷ್ಟವಾಗಿ ರಶೀದಿಯಲ್ಲಿ ನಮೂನೆ ಆಗಿದೆ ಅವರು ಎಲ್ಲಿನ ನಿವಾಸಿಗಳು, ಹಾಗೇನೆ ತಂದೆ ತಾಯಿಯ ಹೆಸರು, ಹಾಗೇನೆ ವಾನಿ ವಿಲಾಸ ಆಸ್ಪತ್ರೆಯಲ್ಲಿ ಯಾವಾಗ ಮಗು ಹುಟ್ಟಿದೆ ಎಂದು. ಹಾಗಾದ್ರೆ ಈ ಮಗುವನ್ನ ಯಾರು ಚರಂಡಿಗೆ ತಂದು ಎಸೆದು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಇದು ಬೇಸರದ ಸಂಗತಿ, ಹೆಣ್ಣು ಮಗು ಆದ ಕಾರಣ ಈ ರೀತಿಯಾಗಿ ಚರಂಡಿಯಲ್ಲಿ ಬಿಸಾಕಿ ಹೋಗೋದು ನಿಜಕ್ಕೂ ಒಂದು ದುರದೃಷ್ಟಕರ. ಸದ್ಯ ಸ್ಥಳೀಯರು ಹಿಡಿ ಶಾಪವನ್ನೇ ಹಾಕ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.